ಒಂಥರ ಇಟ್ಸ್ ಲೈಕ್ ಶಾಪಿಂಗ್ ಡೇ ಅಂತ ಹೇಳ್ಬೋದು. ಲೈಕ್ ದಿಸ್ ಇಸ್ ಕ್ವೈಟ್ ಯುನಿಕ್ ಕಲರ್. ನನಗೆ ನೆಕ್ಸ್ಟ್ ತಲೆ ಹೊಳ್ದಿದ್ದು ಈ ತರ ಇಂಪ್ರೆಷನ್ಸ್ ಮಾಡ್ಸೋಣ ಅಂತ. ಆಗುತ್ತಲ್ಲ ಈ ಸೈಜು, ಹೆಂಗ್ ಹೇಳಿದ್ರು ಅಷ್ಟೇ ಚೆನ್ನಾಗಿ ಶಾರ್ಟ್ ಟೈಮ್ ಅಲ್ಲಿ ಹೊಲ್ಕೊಡ್ತಾರೆ. ಹಲೋ ಗಾಯ್ಸ್, ಎಲ್ಲಾಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ಒಂಥರ ಇಟ್ಸ್ ಲೈಕ್ ಶಾಪಿಂಗ್ ಡೇ ಅಂತ ಹೇಳ್ಬೋದು. ಲಾಟ್ ಮಿನಿಸ್ಟರ್ ಸ್ಟಫ್ಸ್ ಟು ಡೂ, ಸೊ ಫುಲ್ ವ್ಲಾಗ್ನ ಸ್ಕಿಪ್ ಮಾಡ್ದಲೆ ನೋಡಿ. ಗಾಯ್ಸ್, ಏನ್ ಗೊತ್ತಾ, ಇವತ್ತು ನನ್ನ ಪಿ ಯು ಫ್ರೆಂಡ್ ಬಂದಿದ್ದಾಳೆ. ಸೊ ಅವ್ರ ಮನೇಲಿ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ಆಲ್ಸೋ ನಾನು ಹಳೆ ವ್ಲಾಗ್ ಅಲ್ಲಿ ಹೇಳ್ದಂಗೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತರಬೇಕಿತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಸುಚಿ ಬಾ. ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡು ನನಗೆ ಸಿಕ್ಕಿರೋದು. ಆಲ್ಮೋಸ್ಟ್ ಲೈಕ್ 3 years ಆಯ್ತಲ್ಲ ಸುಚಿ, 3 years ಆಯ್ತಲ್ಲ ಸಿಕ್ಕಿ. ಹಾಯ್ ಹೇಳು ನಾನು ವ್ಲಾಗಿ ಕೂತ್ಕೋ ಹೊರಡೋಣ. ಸ್ವಲ್ಪ ಕ್ಲಾತ್ ಮೆಟೀರಿಯಲ್ಸ್ ಬೇಕಿತ್ತು, ಅದಕ್ಕೋಸ್ಕರ ಮಹಾದೇವ್ ಸೆಲೆಕ್ಷನ್ಸ್ಗೆ ಹೋದ್ವಿ ತೊಗೊಂಬರೋಣ ಅಂತ. ನೀವೇ ನೋಡ್ಬೋದು ತುಂಬ ಕಲೆಕ್ಷನ್ಸ್ ಇದೆ. ವ್ಲಾಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಭಯ್ಯ. ಹಾಯ್ ಹೇಳಿ. ನಮಸ್ಕಾರ ಮಾಡ್ತಾ ಇದ್ದೀರಾ? ಸೊ ಗೈಸ್, ಹುಡುಕ್ತಾ ಇದ್ದೀವಿ ಆರ್ಗಾನ್ಸಾದಲ್ಲಿ ಬೇಕು ಕ್ಲಾತ್ ಮೆಟೀರಿಯಲ್. ನೋಡುವ, ನೋಡುವ ತಡ್ರಿ. ಎರಡು ಕ್ಲಾತಿಂಗ್ ಮೆಟೀರಿಯಲ್ ಬೇಕಾಗಿತ್ತು. ಸೊ ಎರಡು ಡ್ರೆಸ್ಸಸ್ ಸ್ಟಿಚ್ ಮಾಡಿಸ್ಬೇಕಿತ್ತು. ಸೊ ಎಲ್ಲ ಸರ್ಚ್ ಮಾಡಿದ್ವಿ, ನಮಗೆ ಬೇಕಾಗಿರೋ ಕನ್ವೀನಿಯಂಟ್ ಕ್ಲಾತೇ ಸಿಕ್ತು. ಸೊ ಅಲ್ಲಿ ಎಲ್ಲ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಹೊರಟ್ವಿ ಮಹಾದೇವಿಂದ. ಮಹಾದೇವ್ ಸೆಲೆಕ್ಷನ್ಸಲ್ಲಿ ಎಲ್ಲ ಕ್ಲಾತ್ ಮೆಟೀರಿಯಲ್ ತೊಗೊಂಡಾಯ್ತು. ಈಗ ಮದರ್ಸ್ ಡೇ ಅಲ್ವಾ, ಸೊ ಅದಕ್ಕೋಸ್ಕರ ಅಮ್ಮಂದಿರಿಗೆ ಗಿಫ್ಟ್ ಕೊಡ್ಸೋಣ ಅಂತ ನಾನು ಹಳೆ ವ್ಲಾಗಲ್ಲೇ ಹೇಳಿದ್ದೆ. ಸೊ ಸಾರಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ, ಇಬ್ಬರು ಅಮ್ಮಂದಿರಿಗೂ ಕೂಡ. ಸೊ ಅದಾದಮೇಲೆ ಇಲ್ಲಿ ಜಾಸ್ತಿ ಟ್ರಾಫಿಕ್ ಇದೆ, ಅದಾದಮೇಲೆ ಒಳಗೆ ಹೋಗಿ ಮಾತಾಡುವ. ಸೊ ಯಾವ ಶಾಪಿಗೆ ಹೋಗೋದು ಗೊತ್ತಾಗ್ತಿಲ್ಲ. ಸುಧಾ ಸಿಲ್ಕ್ಸ್ ನೋಡ್ಕೊಂಬರೋಣ. ಸುಧಾ ಸಿಲ್ಕ್ಸ್ಗೆ ಹೋಗಲಿಲ್ಲ, ಅದ್ಯಾವುದೋ ಇನ್ನೊಂದು ಶಾಪಿಗೆ ಹೋದ್ವಿ. ಸೊ ಅಲ್ಲೂ ಕೂಡ ಚೆನ್ನಾಗಿ ತೋರಿಸಿದ್ರು. ಸೊ ಗೈಸ್, ಲಾಟ್ ಮೆನಿ ಕಲೆಕ್ಷನ್ಸ್, ಯಾವ ತೊಗೊಳೋದು ಅಂತ ಗೊತ್ತಾಗ್ತಿಲ್ಲ. ನೋಡುವೆ, ಯಾವ್ದಾದ್ರೂ ಒಂದು ಸೆಲೆಕ್ಟ್ ಮಾಡಿ ತೊಗೋಬೇಕು. ನನಗೆ ವೆರೈಟಿ ಇಷ್ಟ ಆಗಿದೆ, ಲೈಕ್ ದಿಸ್ ಇಸ್ ಕ್ವೈಟ್ ಯುನಿಕ್ ಕಲರ್. ಇದು ನಾರ್ಮಲ್ ಎಲ್ಲೋ, ನಮ್ಮ ಅಮ್ಮಂಗೆ ಎಲ್ಲೋ ಸಖತ್ ಇಷ್ಟಪಡ್ತಾರೆ. ಸೊ ನೋಡುವ. ನನಗೆ ಇಬ್ಬರು ಅಮ್ಮಂದಿರಿಗೂ ಕೂಡ ಒಂದು ರೇಷ್ಮೆ ಸೀರೆ ಕೊಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಮದರ್ಸ್ ಡೇ ಪ್ರಯುಕ್ತ ಏನೋ ಗಿಫ್ಟ್ ಮಾಡಿದೆ. ನಾನು ಹೇಳ್ತೀನಲ್ವ, ನಂಗೆ ಯಾವತ್ತೂ ನನಗೆ ದೊಡಮ್ಮ ದೊಡಮ್ಮ ಅಂತ ಅನಿಸೇ ಇಲ್ಲ. ಇಬ್ಬರು ಕೂಡ ಅಷ್ಟೇ ನನಗೆ ಪ್ರೀತಿ ತೋರಿಸ್ತಾರೆ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಐ ಆಮ್ ಬ್ಲೆಸ್ಡ್ ವಿತ್ 2 energies ಅಂತ. ಇಬ್ಬರು ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಅದಕ್ಕಿಂತ ಇನ್ನೇನು ಬೇಕಲ್ವಾ. ಸೊ ಯಸ್, ಫೈನಲಿ ಇಬ್ಬರಿಗೂ 2 sarees ತೊಗೊಂಡು ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಪ್ರೈಸ್, 2 sarees ಫೈನಲಿ ತೊಗೊಂಡಾಯ್ತು. ರೇಷ್ಮೆ ಸೀರೆನೇ ತೊಗೊಂಡಿದ್ದು. ಒಂದು ಅಂಗಡಿಗೆ ಹೋದೆ, ಮತ್ತೆ ಇನ್ನೊಂದು ಅಂಗಡಿಗೆ ಹೋದೆ, ಯಾಕೋ ಫಸ್ಟ್ ನೋಡಿದ್ದೆ ಸಖತ್ ಇಷ್ಟ ಆಯಿತು. ಸೊ ನಮ್ಮಮ್ಮ ಇಷ್ಟಪಡ್ತಾರೋ ಇವಾಗ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಗಿ ತೊಗೊಂಡಿದ್ದೀನಿ. ಸೊ ಈಗ ಲೆಟ್ಸ್ ಗೋ. ಈಗ ಕ್ಲಾತಿಂಗ್ ಸ್ಟಿಚಿಂಗ್ ಹತ್ರ ಹೋಗ್ತಿದ್ದೀವಿ, ಟೈಲರ್ ಅಂಗಡಿ ಹತ್ರ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಯಾವುದು ಶಾಪ್ ಅಂತ ಹೇಳಿದೆ ಮರ್ತೋಯ್ದೆ, ನಾನು ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಅಂತ. ಸೊ ಸಾಕಷ್ಟು ಜನ ಕೇಳಿದ್ರಿ ಎಲ್ಲಿ ಸ್ಟಿಚ್ ಮಾಡಿಸ್ತೀರಿ, ಎಲ್ಲಿ ಸ್ಟಿಚ್ ಮಾಡಿಸ್ತೀರಿ ಅಂತ. ಇವತ್ತು ಅವ್ರ ಜೊತೆನೇ ಮಾತಾಡಿಸ್ತೀನಿ, ಬನ್ನಿ. ಸೊ ಲೆಟ್ಸ್ ಗೋ ಈಗ ಅಲ್ಲಿಗೆ ಹೋಗುವ. ಅದಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ನಾನು ಬೆಳಗ್ಗಿಂದ ಏನೂ ತಿಂದಿರಲಿಲ್ಲ. ಸೊ ನನಗೆ ಇತ್ತೀಚೆಗೆ ದೊನ್ನೆ ಬಿರಿಯಾನಿ ಒಂಥರ ಒಬ್ಸೆಷನ್ ಥರ ಆಗಿದೆ, ಸಿಕ್ಕಾಪಡೆ ಇಷ್ಟ. ಏನಾದರೂ ಈ ಥರ ಹೊರಗೆ ಹೋದಾಗ ಯಾವಾಗಲೂ ಹೋಗಿ ತಿನ್ಕೊಂಡು ಬರ್ತಾ ಇರ್ತೀನಿ. ಅದೇ, ನಾವು ಅಲ್ಲಿ ಟೈಲರ್ ಶಾಪ್ ಹತ್ರ ಹೋಗಿದ್ವಿ, ಬಟ್ ಆಂಟಿ ಇರಲಿಲ್ಲ, ಅದಕ್ಕೋಸ್ಕರ ಊಟ ಮಾಡಿಕೊಂಡು ಈಗ ನೆಕ್ಸ್ಟು ನಮ್ಮ ಪಪ್ಪಾಗೆ ಒಂದು ಶರ್ಟ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ವ್ಲಾಗೇ ಮಾಡೋಕ್ಕಾಗ್ತಿಲ್ಲ, ಫುಲ್ಲು ಬರೀ ಸುತ್ತಾಡ್ತಿರೋದೇ ಆಗ್ತಿದೆ. ಸೊ ಕೆಲವೊಂದು ಕಡೆ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟು ನಮ್ಮ ಅಪ್ಪಂಗೆ ಶರ್ಟ್ ತರೋಣ ಅಂತ ಹೋದೆ. ಸೊ ಅವ್ರದ್ದು ಸಂಡೇ ಬರ್ತ್ಡೇ ಇತ್ತು ಅಂತಂದರೆ May 12th, ಅದಕ್ಕೋಸ್ಕರ ಅವತ್ತು ಸಂಡೇ ಇದ್ದಿದ್ದ ಕಾರಣ ಎಲ್ಲ ಶಾಪ್ಸು ಕ್ಲೋಸ್ ಆಗಿತ್ತು. ಅದಕ್ಕೆ ಅದ್ರ ಮಾರನೇ ದಿನ ಹೋಗಿ ತೊಗೊಂಬರೋಣ ಅಂತ ಹೋಗಿದ್ದೆ. ಆ್ಯಂಡ್ ಆಲ್ಸೋ ನನಗೆ ನಮ್ಮ ಅಪ್ಪನ ಸೈಜ್ ಮರ್ತು ಹೋಗ್ಬಿಟ್ಟಿತ್ತು. ಆ ಶಾಪ್ ಅವರು ನಿನ್ನ ಬ್ಲಾಗ್ಸ್ ಮತ್ತು ನಿನ್ನ ಇನ್ಸ್ಟಾಗ್ರಾಮ್ ನೋಡ್ತೀನಿ ಕಣಪ್ಪ, ನಿಮ್ಮ ಪಪ್ಪಂಗೆ ಈ ಸೈಜ್ ಆಗುತ್ತೆ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟರು. ಆಗ ನಿಜವಾಗ್ಲೂ ಸಿಕ್ಕಾಪಡೆ ಖುಷಿಯಾಯಿತು. ಆ್ಯಂಡ್ ಆಲ್ಸೋ ಇನ್ನೂ ಒಂದೊಂದು ಜನಗಳು ಇಷ್ಟೊಂದು ಅಬ್ಸರ್ವ್ ಮಾಡ್ತಾರೆ ಪ್ರತಿಯೊಂದನ್ನು ಅಂತ. ಸೊ ಯಾ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ಶರ್ಟ್ನ ನಮ್ಮ ಪಪ್ಪಂಗೆ ತೊಗೊಂಡು ಬಂದೆ ಗಿಫ್ಟ್ ಆಗಿ. ಸೊ ಏನು ಗೊತ್ತಾ ಗೈಸ್, ಲೈಕ್ ನಮ್ಮ ಪಪ್ಪ ಜಾಸ್ತಿ ಹಾಕೋದೇ ಲೆನಿನ್, ಬಟ್ ಇಟ್ಸ್ ಲೈಕ್ ಔಟ್ ಆಫ್ ಮೈ ಬಜೆಟ್ ರೇಂಜ್, ಅದಕ್ಕೋಸ್ಕರ ಲೈಕ್ ನಾರ್ಮಲ್ ನೋಡ್ತಾ ಇದ್ದೀನಿ. ಸೊ ಯಾ, ನಂಗೆ ಇದು ಸಿಂಪಲ್ ಇಲ್ಲ ಇಲ್ಲ ಮಿಲನ ಹೌದು.
ಸೊ ಇದು ಒಂಥರ ಡೀಸೆಂಟ್ ಆಗಿದೆ. ನಮ್ಮ ಪಪ್ಪ ಡಾರ್ಕ್ ಇರೋದ್ರಿಂದ ನಾನು ಡಾರ್ಕ್ ಕಲರ್ಸ್ ತಗೊಂಡ್ರೆ ನಿಜ ಚೆನ್ನಾಗಿ ಕಾಣಲ್ಲ. ಸೊ ಐ ಹ್ಯಾವ್ ಚೂಸನ್ ದಿಸ್. ಡನ್ ಗೈಸ್, ಮೈ ಅಕೌಂಟ್ ಬ್ಯಾಲೆನ್ಸ್ ಝೀರೋ 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 ಆಯ್ತು. ಎಲ್ಲ ಶಾಪಿಂಗ್ ಮಾಡಿ ಹೋಗೋಣ ಬನ್ನಿ. ಸೊ ಏನು ಗೊತ್ತಾ ಗೈಸ್, ನಮ್ಮ ಹಾಸನಲ್ಲೂ ರೆಂಟಲ್ ಔಟ್ಫಿಟ್ಸ್ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಸೊ ನನ್ನ ಫ್ರೆಂಡ್ಗೆ ಅದೇ, ಅವಳು ಶೂಟ್ಗೆ ಸ್ವಲ್ಪ ಏನು ರೆಂಟಲ್ ಮಾಡಬೇಕಿತ್ತಂತೆ, ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಯಾ, ಇಟ್ಸ್ ಆ್ಯಕ್ಚುಲಿ ಪ್ರೆಟಿ ಗುಡ್. ನನಗೆ ಐಡಿಯಾನೇ ಇರಲಿಲ್ಲ, ಬಟ್ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲಿ ನೋಡಿದ್ದೆ, ಯಾರೋ ಪ್ರಮೋಟ್ ಮಾಡಿದ್ರು. ಬಟ್ ಕಲೆಕ್ಷನ್ಸ್ ಇವಾಗ ಏನು ಕಣ್ಣಾರೆ ವಿಸಿಟ್ ಮಾಡ್ತಿರೋದು. ಸೊ ಯಾ, ನೀವು ನೋಡಿ ಒಂದ್ಸಲಿ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಸೊ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಟ್ರೆಂಡ್ಸಿಗೆ ಬಂದಿದ್ದೀವಿ. ಟ್ರೆಂಡ್ಸಲ್ಲಿ ಏನೋ ಒಂದು ಸ್ವಲ್ಪ ಬಟ್ಟೆ ನೋಡಬೇಕು ಅಂತ ಹೇಳಿದ್ಲು ಫ್ರೆಂಡ್, ಅದಕ್ಕೋಸ್ಕರ ಲೆಟ್ಸ್ ಗೆಟ್ ಚೇಂಜ್. ಕಮಾನ್, ಓಹ್ ಎ ಸಿ ಇದೆ ಗೈಸ್, ಐ ಕ್ಯಾನ್ ಸರ್ವೈವ್ ಈ ಶೆಕೆಯಲ್ಲಿ. ಏನು ಗೊತ್ತಾ, ನೀವು ವಾಚಸ್ ಎಲ್ಲ ನೋಡಿದ್ರಲ್ಲ, ನಂಗೆ ಗೊತ್ತಿಲ್ಲ, ರೀಸೆಂಟ್ಲಿ ಐ ಆಮ್ ಒಬ್ಸೆಸ್ ವಿತ್ ಮೈಕೆಲ್ ಕೋಸ್ ವಾಚಸ್. ಸೊ ಫಸ್ಟು ಅದನ್ನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಅದಕ್ಕೋಸ್ಕರನೇ ಸೇವ್ ಮಾಡಿ ಇಟ್ಕೊಂಡಿದ್ದು. ಬಟ್ ಎಲ್ಲ ಒಟ್ಟೊಟ್ಟಿಗೆ ಒಕೇಶನ್ಸ್ ಬಂತು, ಮದರ್ಸ್ ಡೇ, ಅಪ್ಪನ ಬರ್ಡೇ, ಸೊ ಆಲ್ ಮನಿ ವೆಂಟ್. ಸೊ ನೋಡುವ, ನೆಕ್ಸ್ಟ್ ಸೇವಿಂಗ್ಸಲ್ಲಿ ಐ ವಿಶ್ ಮೈಕೆಲ್ ಕೋಸ್ ವಾಚ್ನ ತೊಗೊಳ್ತೀನಿ. ಅಲ್ಲೂ ಸ್ವಲ್ಪ ಏನೇನೋ ಶಾಪ್ ಮಾಡಿಕೊಂಡು ಟ್ರೆಂಡ್ಸಿಂದ ಹೊರಟ್ವಿ. ಫೈನಲಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದಾದ್ಮೇಲೆ ಈಗ ಆಲ್ಮೋಸ್ಟ್ ಲೈಕ್ ಟೈಮ್ 5:00 ಹತ್ರ ಆಗಿದೆ. ಅವಾಗ ನನಗೆ ಸಿಕ್ಕಿರಲಿಲ್ಲ ನಮ್ಮ ಟೈಲರ್ ಆಂಟಿ, ಅದಕ್ಕೋಸ್ಕರ 5:00 ಬಾರಪ್ಪ ಅಂತ ಹೇಳಿದ್ರು. ಸೊ ನಾನು ಶುಚಿ ಬಂದಿದ್ದೀವಿ. ಎಲ್ಲಿರೋದು ಅಂತ ಅಂದ್ರೆ ಈ ಟೈಲರ್ ಶೋ ಜನತಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಇದೆಯಲ್ಲ, ಸೊ ಅದ್ರ ಪಕ್ಕನೇ ಈ ಶಾಪ್ ಇರೋದು, ಉನ್ನತಿ ಟೈಲರ್ ಅಂತ. ಅದ್ರ ಪಕ್ಕ ಬಂಗಾರಪೇಟ್ ಚಾರ್ಜ್ ಕೂಡ ಇದೆ. ಸೊ ನೀವು ಒಂದ್ಸಲಿ ಬಂದ್ರೆ ಗೊತ್ತಾಗುತ್ತೆ. ಭಯ ನಗಾಡ್ತಿದ್ದಾರೆ, ಯಾಕೆ ಭಯ, ವೈ ದ ಸ್ಮೈಲ್. ಹಾಯ್ ಹೇಳಿ ವ್ಲಾಗಿಗೆ. ಹಾಯ್ ಹಾಯ್. ಸೊ ಯಸ್ ಗೈಸ್, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಂದಾದ್ಮೇಲೆ ಅವ್ರ ಕೈಲೂ ಕೂಡ ಮಾತಾಡ್ತೀನಿ ಅಂಟಿ ಸ್ಪೀಕ್ಸ್. ಸೊ ಅವ್ರು ಸ್ವಲ್ಪ ಸಂಕೋಚ ಪಡ್ಕೊಳ್ತಾರೆ ಮಾತಾಡಕ್ಕೆ, ಏನಾದ್ರು ಅವ್ರು ಮಾತಾಡಿದ್ರೆ ಖಂಡಿತವಾಗ್ಲೂ ಮಾತಾಡಿಸ್ತೀನಿ. ಸೊ ನನ್ನ ಬಟ್ಟೆ ಎಲ್ಲಾನು ಕೂಡ ನಾನು ಇಲ್ಲೇ ಸ್ಟಿಚ್ ಮಾಡಿಸಿದ್ದು, ತುಂಬಾ ನೀಟಾಗಿ ಸ್ಟಿಚ್ ಮಾಡಿಕೊಟ್ರು. ಲೈಕ್ ನಾನು ಏನ್ ಗೊತ್ತಾನಂಗ, ಏನಾದ್ರು ಬಟ್ಟೆ ಹೊಲಿಸ್ಬೇಕು ಅಂತಂದ್ರೆ ವಿತಿನ್ ಒನ್ ಡೇ ಅಷ್ಟೇ ಹೇಳೋದು, ಆಂಟಿ ಒನ್ ಡೇಲೇ ಹೊಲ್ಕೊಡ್ತಾರೆ ನಂಗೆ ಯಾವ ಥರ ಬೇಕು ಆ ಡಿಸೈನ್ ಅಲ್ಲಿ. ಸಚ್ ಎ ಸ್ವೀಟ್ ಆಂಟ್, ನಿಜವಾಗ್ಲೂ ಹಿಂಗೆ ಹೇಳಿದ್ರು ಹೊಲ್ಕೊಡ್ತಾರೆ ಅಂಡ್ ಬೇಗನೂ ಕೊಡ್ತಾರೆ. ಸೊ ಯಸ್, ನೀವು ಏನಾದ್ರೂ ಸ್ಟಿಚ್ ಮಾಡಿಸ್ಬೇಕು ಯಾವ್ದಾದ್ರೂ ಕಸ್ಟಮೈಸ್ ಡಿಸೈನ್ ಅಲ್ಲಿ ಅಂತಂದ್ರೆ ಯು ಕ್ಯಾನ್ ಕಮ್ ಯರ್. ಸೊ ನಂಗೆ ಇವ್ರು ಸಿಕ್ಕಾಪಡೆ ಕಂಫರ್ಟಬಲ್ ಇದ್ದಾರೆ, ನನ್ನ ಥಾಟ್ಸ್ ನ ಹೇಳ್ತಿರೋದು. ಸೊ ನೀವು ಕೂಡ ಯು ಕ್ಯಾನ್ ಗಿವ್ ಅ ಟ್ರೈ. ಅಲ್ವಾ ಭಯ್ಯ, ಚೆನ್ನಾಗಿ ಹೊಲ್ಕೊಡ್ತೀರಲ್ವಾ ಭಯ್ಯ? ಸೂಪರ್. ಊಟ ಆಯ್ತಾ? ಆಯ್ತು. ಅಲ್ಲಿ ಭಯ್ಯ ಬಟ್ಟೆ ಹೊಲಿತಾ ಇದಾರೆ. ಸೊ ಯಸ್ ಗೈಸ್, ಹಿಂಗಾರು ಆಂಟಿ ಹಾಯ್ ಹೇಳಿ, ಆಂಟಿ ಹಾಯ್ ಹೇಳಿ ಅಟ್ಲೀಸ್ಟ್. ಇವರೇ ನಾನು ಆಂಟಿ, ಏನ್ ಗೊತ್ತಾ, ಇಷ್ಟಿನ ನಿಮ್ಮ ಹೆಸರುನ ಉನ್ನತಿ ಅಂತ ಅನ್ಕೊಂಡಿದ್ದೆ, ಆಮೇಲೆ ಮೊನ್ನೆ ಯಾರೋ ಸುಚಿತ್ರ ಅಂತ ಒಂದು ಎಲ್ಲ ಗೊತ್ತಾಗಿತ್ತು. ಹಾ ಹೇಳಿ. ಇವರೇ ನನಗೆ ಸ್ಟಿಚ್ ಮಾಡ್ಕೊಡೋದು, ಹೆಂಗ ಹೇಳಿದ್ರು ಅಷ್ಟೇ ಚೆನ್ನಾಗಿ ಶಾರ್ಟ್ ಟೈಮ್ ಅಲ್ಲಿ ಹೊಲ್ಕೊಡ್ತಾರೆ. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಆಂಟಿ, ನಿಮ್ ನಂಬರ್ ಡಿಸ್ಪ್ಲೇ ಮಾಡ್ಬೋದಲ್ಲ ಅದೇ ಪ್ರಾಬ್ಲಮ್. ಅದೇ ಗೋಪೀಶ್ ಅದೇ ನಂಬರ್ ತಾನೇ? 7:25. ನನಗೆ ಕಳಿಸಿ ಅಂತ. ಥ್ಯಾಂಕ್ ಯು, ಬಾಯ್. ಆಲ್ಸೋ ಅಲ್ಲಿಂದ ಬರ್ತಾ ನನಗೆ ನಮ್ಮ ಅತ್ತೆ ಕೂಡ ಸಿಕ್ಕಿದ್ರು, ಅದಕ್ಕೋಸ್ಕರ ಅಲ್ಲೇ ಅರುಣ್ಸ್ ಹತ್ರ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಒಂದು ಸ್ವಲ್ಪ ನಮ್ಮ ಅಮ್ಮಂಗೂ ತೊಗೊಂಡು ಅಲ್ಲಿಂದ ಹೊರಟೆ. ಫೈನಲಿ ಮನೆಗೆ ಬಂದೆ. ಯಪ್ಪ, ಬೆಳಗ್ಗೆಯಿಂದ ಸುತ್ತಾಡಿ ಸಿಕ್ಕಾಬಡೆ ಸುಸ್ತಾಗಿದೆ. ಲಿಟ್ರಲಿ ಬೆಳಗ್ಗೆ ಎಷ್ಟು ಗಂಟೆಲಿ ಮನೆ ಬಿಟ್ಟೋಳು? 11:00 ಹಂಗೆ ಮನೆ ಬಿಟ್ಟೋಳು. ಈಗ ಟೈಮ್ ಆಲ್ಮೋಸ್ಟ್ ಲೈಕ್ 6:00 ಆಗಿದೆ. ಆ್ಯಂಡ್ ಆಲ್ಸೋ ಫ್ರೆಂಡ್ಸ್ಗೂ ಸಿಗಬೇಕು, ನನ್ನ ಫ್ರೆಂಡ್ ಬರ್ತ್ಡೇಗೆ ಕಟ್ ಮಾಡಿಸ್ಬೇಕು. ಬರೀ ಸುತ್ತಾಡೋದೇ ಆಗೋಗಿದೆ. ಹೌಎವರ್ ದಿಸ್ ಲೈಫ್ ಇಸ್ ಬ್ಯೂಟಿಫುಲ್. ನಂಗೆ ಯಾವಾಗಲೂ ಲೈಕ್ ಈ ಥರ ಬ್ಯುಸಿಯಾಗಿರೋಕೆ ಇಷ್ಟ ಆಗುತ್ತೆ. ಮನೇಲಿದ್ದರೆ ಬರೀ ಮಲ್ಕೋ, ಫೋನ್ ನೋಡು, ಇಷ್ಟೇ ಮಾಡೋದು. ಸೊ ಯಸ್, ಆಲ್ ಡನ್. ನಮ್ಮ ಅಮ್ಮಂಗೆ ಹೋಗಿ ಕೊಡೋಣ ಬನ್ನಿ, ನಮ್ಮಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡುವ. ತೂಕು ಅಮ್ಮ, ನಮ್ಮಮ್ಮ ಊರಿಲ್ಲಿ ಈ ಥರ ಹೂವ ನಂಗೆ ತುಂಬ ಇಷ್ಟ. ಇದು ಮಂಗಳೂರು ಸೈಡ್ ಸಿಗುತ್ತಲ್ಲ ಆ ಥರದ್ದಲ್ಲ, ಮಂಗಳೂರು ಮಲ್ಲಿಗೆ. ಎಲ್ಲಿ ತಂದೆ ಇದನ್ನ? ನಮ್ಮ ಅಕ್ಕ ಬಂದಿದ್ದಾಳೆ ಗೈಸ್, ಬೆಂಗಳೂರು ಹೋಗಿದ್ಲು ಆಫ್ಟರ್ ಲಾಂಗ್ ಟೈಮ್. ಹಾಯ್ ಹೇಳು ಶ್ರೀ. ನಮ್ಗೆ ಐಸ್ ಕ್ರೀಮ್ ಅದು ನಮ್ಮಮ್ಮ ನೋಡಿಲಿ ಏನಕ್ಕೆ ತಂದೆ ಅಂತ ಅಷ್ಟು ಪ್ರೀತಿಯಿಂದ. ಮೆಲ್ಟ್ ಆಯ್ತಾ ಗೈಸ್? ಇಷ್ಟಪಟ್ಟು ಕುಲ್ಫಿ ತಗೊಂಬಂದೆ ಗೈಸ್, ಮೆಲ್ಟ್ ಆಗಿದೆ. ಓಹ್, ಇಂಡಿಯನ್ ಫ್ಯಾಮಿಲಿ ಇದೆಲ್ಲ,
ಪ್ಲೀಸ್ ಸರ್ ನನಗೆ ತಂದಿರೋದು ಐಸ್ ಕ್ರೀಮ್ಸ್ ಹೆಂಗಿದೆ ಅಮ್ಮ? ಇದು ಮದರ್ಸ್ ಡೇಗೆ ನಿನ್ಗೂ ವೀಣಮ್ಮಗೂ ಇಬ್ಬರಿಗೂ ಗಿಫ್ಟ್, ಇಬ್ಬರಿಗೂ ಒಂದೇ ರೇಟಲ್ಲಿ ಒಂದೇ ತಂದಿರೋದು. ಫಸ್ಟ್ ಟೈಮ್ ರೇಷ್ಮೆ ಸೀರೆ ಕೊಡ್ಸ್ತಾ ಇದ್ದೀನಿ, ಕಾಸ್ಟ್ಲಿ ಇದು. ಹೆಂಗಿದೆ ಹೇಳು. ನಮ್ಮಮ್ಮ ಮಾತೇ ಬರ್ತೀವ. ಏನಕ್ಕಮ್ಮ ನೀವು ಚೆನ್ನಾಗಿ ಖುಷಿಯಾಗಿದ್ರೇ ದುಡಿಯೋದು ಯಾಕೆ? ಎಂಡ್ ಆಫ್ ದ ಡೇ ಎಲ್ಲ ಖುಷಿಯಾಗಿರ್ಬೇಕಷ್ಟೇ. ಮಲ್ಲಿಗೆ ನೋಡಿ ಗೈಸ್, ಮಲ್ಲಿಗೆ. ಇದು ನಮ್ಮಪ್ಪಂಗೆ ಶರ್ಟ್. ನಮ್ಮಪ್ಪ ಕಮ್ಮಿದೆಲ್ಲ ಹಾಕಲ್ವಲ್ಲ, ಲೆನಿನ್ ಲೆನಿನ್ಗೆಲ್ಲ ಅಷ್ಟು ಬಜೆಟ್ ಇರಲಿಲ್ಲ, ಅದಕ್ಕೆ ನಾರ್ಮಲ್ ಇದೆ ತಂದೆ. ಹ್ಞೂ, ಜಾಮೀನಲ್ಲೇ ತಗೊಳ್ಳೋದು ನಾನು ಯಾವಾಗ್ಲೂ. ಚೆನ್ನಾಗಿದ್ಯಾ? ಎಲ್ ಸೈಜು? ಹಾಂ, ಏಕೆ ಇನ್ನು ದೊಡ್ಡದ 40? ಕಡಿಮೆ ಅಂತ ಯಾರು ಹೇಳಿದ್ದು? ಲೆನಿನ್ ಎಲ್ಲ 3,000, ಅಷ್ಟು ಬಜೆಟ್ ಇರಲಿಲ್ಲ. ಸೀರೆಗೆ ಹೋಯ್ತು, ಸೀರೆದ ಕಾಸ್ಟ್ಲಿ ತಂದಿದ್ನಲ್ಲ. ಏನ್ ಗೊತ್ತಾ ಗೈಸ್, ನಂಗೆ ಈ ಕಲರ್ ಸಿಕ್ಕಾಬಡೆ ಇಷ್ಟ ಆಯ್ತು, ಲೈಕ್ ಯುನೀಕ್ ಆಗಿದೆ ಫೋಟೋದಲ್ಲಿ. ಸೊ ಅದಕ್ಕೋಸ್ಕರ ತಂದಿದ್ದು. ಇಬ್ರಲ್ಲಿ ಯಾವ ಮಂದಿರ್ ಯಾವ್ದು ಇಟ್ಕೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ಬಟ್ ಈ ಕಲರ್ ನನ್ ತುಂಬಾ ಯುನೀಕ್ ಅಂತ ಅನ್ನಿಸ್ತು. ಸೊ ಇರ್ಲಿಲ್ಲ ಅಲ್ಲ ಈ ತರ ಯಾರ ಹತ್ರನೋ, ಅದಕ್ಕೋಸ್ಕರ. ಅಯ್ಯೋ, ನಮ್ಮಮ್ಮ ಎಮೋಷನಲ್ ಆಗ್ತಿದೆ. ಚೆನ್ನಾಗಿದ್ಯಾ? ಏನಾದ್ರು ಹೇಳು ಹೋಗ್ಲಿ. ಆ ಅಮ್ಮ ಈ ತರ ಸೀರೆ ಏನಕ್ಕಮ್ಮ, ಖುಷಿ ಪಡು, ಮಗ್ಳು ತಂದ್ಕೊಡ್ತಾ ಇದ್ದಾಳೆ ದೊಡ್ಡವಳಲ್ಲ ಅಂತ. ಸೊ ಯಾಸ್ ಗೈಸ್, ಹ್ಯಾಪಿ ಹ್ಯಾಪಿ. ಅಪ್ಪ ನನ್ನ ಐಸ್ ಕ್ರೀಮ್ ಅಮ್ಮ ನೋಡ. ಅಮ್ಮ ನನ್ನ ಪುಟಾಣಿ ಎಲ್ಲಿ? ಪುಟಾಣಿ ಕರ್ಕೊ ಬರ್ಲಿಲ್ವಾ? ಬರ್ತಾಳೆ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು. ಈಗ ಫ್ರೆಂಡ್ಸ್ ಎಲ್ಲ ಡೈಲಿ ಡೋಸಿಗೆ ಬಂದಿದೀವಿ. ಬಾರಮ್ಮ, ಯಾಕಂದ್ರೆ ಓಡೋಗ್ತಿದ್ಯಾ? ಬಾ, ಪೇಷಂಟ್, ನ್ಯೂ ಪೇಷಂಟ್ ಇನ್ ಟೌನ್. ಸೊ ಡೈಲಿ ಡೋಸಿಗೆ ಬಂದಿದೀವಿ ಫ್ರೆಂಡ್ಸ್. ಅವಾಗ ಆಯ್ತು ಬರ್ಡೇ ಗರ್ಲ್. ಹಾಯ್ ನಿರೀಕ್ಷಾ. ಹಾಯ್ ಸಂಗಮ್, ಲಾಂಗ್ ಟೈಮ್ ನೋ ಸಿ. ಹಾಯ್ ನೋ ಸಿ. ನಾನಂತೂ ಫುಲ್ ಟೈರ್ಡ್. ನಂಗೆ ಹಿಂಗಾಗಿದೆ ಅಂದ್ರೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನಂಗಾಗಿದೆ. ಬಟ್ ಪಾಪ ನಮ್ಮ ಬರ್ಡೇ ಹುಡುಗಿ ಬೇಜಾರು ಮಾಡಬಾರ್ದು ಅಂತ. ಶಶಾಂಕ್ ಅವರೇ, ಲಾಂಗ್ ಟೈಮ್ ನೋ ಸಿ. ಗೈಸ್ ನೋಡಿ, ಗೈಸ್ ನಿರೀಕ್ಷೆಗೆ ಬರ್ಡೇ ಡೆಕೋರೇಷನ್ ಮಾಡಿಸಿದ್ವಿ. ನಿರೀಕ್ಷೆ ಹ್ಯಾಪಿ 60th ಬರ್ಡೇ. ಫೀಲ್ಸ್ ತಗೋತಿದ್ದಾಳೆ ಅಕ್ಕ. ಅಯ್ಯೋ ಪ್ಲೀಸ್, ಶಿ ಇಸ್ 23. ಅಲ್ಲಿ ಕುತ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ರೇಗಿಸ್ತಾ ಇದ್ರು, ಏನೇನೋ ಲೈಕ್ ಆ ಡ್ರೀಮ್ ಗಾಯ ಅದು ಇದು ಅನ್ಕೊಂಡು. ನೀನ್ ಆಂಕರಿಂಗ್ ಮಾಡ್ಬೇಕಾದ್ರೆ ಬಂದು ನಿನ್ ಬೋಲ್ಡ್ನೆಸ್ ಇಷ್ಟಪಟ್ಟೆ. ಸೊ ಮಾಡ್ ಲೈಕ್ ಫ್ರೆಂಡ್ಸ್ ಟಾಕ್ ಆತರ ಎಲ್ಲ ಮಾತಾಡ್ಕೊಂಡು ನೆಕ್ಸ್ಟ್ ನಿರೀಕ್ಷೆಗೆ ಕೇಕ್ ಕೂಡ ಕಟ್ ಮಾಡಿಸಿದ್ವಿ. ಹ್ಯಾಪಿ ಬರ್ತ್ಡೇ ನಿರೀಕ್ಷಾ. ಆಮೇಲೆ ಎಲ್ಲರೂ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಫ್ರೆಂಡ್ಸ್ ಎಲ್ಲ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು. ಕೆಲವೊಂದು ಲೈಕ್ ಎಲ್ಲ ಫ್ರೆಂಡ್ಸು ಟ್ರಿಪ್ ಪ್ಲಾನ್ ಮಾಡ್ತಾರಲ್ಲ, ನಾವು ಕೆಲವೊಂದು ಟ್ರಿಪ್ಸ್ ಪ್ಲಾನ್ ಮಾಡಿದ್ವಿ. ಐ ನೋ ಇಟ್ ವೋಂಟ್ ಎಕ್ಸಿಕ್ಯೂಟ್ ಅಂತ, ಬಟ್ ಅವೆವರ್ ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ ಅಲ್ವಾ. ಸೊ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಹೊರಟ್ವಿ. ಗಿಫ್ಟ್ ಅಲ್ಲಿ ಏನಿದೆ ಸಂಗಮ್? ತೆಗೀರಿ. ಮಗ್ಳೆ ಮಲ್ಗಿಲ್ವ ಇನ್ನು? ಚಿಕ್ಕಿ ಚಿಕ್ಕಿ. ಹಾಯ್ ಹೇಳು ಮಗ್ಳೆ. ಹಾಯ್ ಹಾಯ್ ಮಾಡು. ಬೆಳ್ಳುಕಾಗ್ಬಿಟ್ಟೈತೆ ನನ್ ಮಗ ಬೆಂಗ್ಳೂರ್ಗ್ ಹೋಗಿ. ಗೈಸ್ ಬೆಂಗ್ಳೂರ್ಗ್ ಹೋಗಿದ್ಲು ಗೈಸ್, ತುಂಬಾ ದಿನ ಮೇಲೆ ಬಂದಿದ್ದೆ. ಪುಟಾಣಿ ಗೊತ್ತಿಲ್ಲ ಅಲ್ಲಿ ನೋಡಿ ಅಲ್ಲ ತೇಗ್ತಿದ್ದಾಳೆ ಅಕ್ಕ. ಬಾಯ್ ಹೇಳು ಅಮ್ಮಂಗೆ, ಬಾಯ್. ಈ ತರ ನಮ್ಮ ಪುಟಾಣಿ ಜೊತೆ ಆಟ ಆಡ್ಕೊಂಡು ಸೊ ಆ ದಿನ ಕಳೀತು. ಇದು ಮಾರನೇ ದಿನದ ಬ್ಲಾಗ್. ಸೊ ನಮ್ಮ ಪುಟಾಣಿಗೆ ಹ್ಯಾಂಡ್ ಕಾಸ್ಟಿಂಗ್ದೆಲ್ಲ ಐ ಮೀನ್ ಇಂಪ್ರೆಷನ್ಸ್ದೆಲ್ಲ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅವರು ಕೂಡ ಮನೆಗೆ ಬಂದಿದ್ದರು. ಸೊ ನಮ್ಮ ಪುಟಾಣಿ ಮಲಗಿದಾಗ ಅದನ್ನ ಮಾಡಿಸಿದ್ವಿ ನಾವು, ಯಾಕಂತಂದರೆ ಎಚ್ಚರ ಇದ್ದಾಗ ಮಾಡಿಸಿದ್ರೆ ಏನು ಅಲ್ಲಾಡಿಸಿದ್ರೆ ಅದು ಸುಮ್ಮನೆ ಮೋಲ್ಡಿಂಗ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅವಳು ಮಲ್ಕೊಂಡಾಗ ನೋಡಿ ಇದನ್ನ ಮಾಡಿಸಿದ್ವಿ. ಮೈ ಫಸ್ಟ್ ಗಿಫ್ಟ್ ಟು ಮೈ ಪುಟಾಣಿ, ಮೆಮೊರೇಬಲ್ ಗಿಫ್ಟ್.
ಓಕೆ ಗೈಸ್, ಇದು ವ್ಲಾಗ್ ಕಂಟಿನ್ಯೂಷನ್. ನಿನ್ನೆ ವ್ಲಾಗ್ ಅಲ್ಲಿಗೆ ಎಂಡ್ ಆಯ್ತು, ಇದು ಮಾರನೇ ದಿನದ ವ್ಲಾಗ್. ಸೊ ಏನಂತಂದ್ರೆ, ನನ್ನ ಪುಟಾಣಿಗೆ ಬರ್ತ್ಡೇಗೆ ಏನಾದ್ರೂ ಗಿಫ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಬಟ್ ಸೈಕಲ್ ಗಿಫ್ಟ್ ಮಾಡೋಣ ಅನ್ಕೊಂಡೆ, ಬಟ್ ಅಣ್ಣನೇ ಕೊಡಿಸ್ತಾ. ಸೊ ಐ ವಾಂಟೆಡ್ ಟು ಗಿಫ್ಟ್ ಸಮಥಿಂಗ್ ವೆರಿ ಸ್ಪೆಷಲ್, ಏನಾದ್ರೂ ಫಸ್ಟ್ ಇಯರ್ ಬರ್ತ್ಡೇಗೆ ಏನಾದ್ರೂ ಲೈಕ್ ಮೋರಬಲ್ ಆಗಿ ಕೊಡ್ಬೇಕು ಅನ್ಕೊಂಡಿದ್ದೆ. ಬಟ್ಟೆ, ಕ್ಲಾತ್ಸ್, ಜುವೆಲ್ಸ್ ಎಲ್ಲ ಒಂದು ಸರ್ಟನ್ ಅಪ್ ಟು ಒಂದು ಟೈಮ್ ಅಲ್ಲಿ ಇರುತ್ತೆ. ಬಟ್ ನನಗೆ ನೆಕ್ಸ್ಟ್ ತಲೆ ಉಳಿದಿದ್ದು ಈ ತರ ಇಂಪ್ರೆಷನ್ಸ್ ಮಾಡ್ಸೋಣ ಅಂತ. ಸೊ ನಿಮಗೆ ಗೊತ್ತು, ಇದು ಟ್ರೆಂಡಿಂಗ್ ಇದೆ, ಲೈಕ್ ಈ ತರ ಇಂಪ್ರೆಷನ್ಸ್ ಮಾಡಿಸೋದು ಲೈಫ್ ಲಾಂಗ್ ಇರುತ್ತೆ. ನಾವೇನಾದ್ರೂ ಕುತ್ಕೊಂಡು 10 ವರ್ಷ ಬಿಟ್ಟು ನೋಡಿದ್ರು ನಮ್ಮ ಪುಟಾಣಿನ ನೋಡಿದ್ರು ನಮ್ಮ ಚಿಕ್ಕಿ ಈ ತರ ನನಗೆ ಗಿಫ್ಟ್ ಮಾಡಿದ್ಲು ಅಂತ ಅವಳು ನೆನೆಸ್ಕೋತಾಳೆ. ಈ ಇಂಪ್ರೆಷನ್ಸ್ ನ ನಾನು ಯಾರ ಕೈಲಿ ಮಾಡಿಸಿದ್ದು ಅಂತಂದ್ರೆ ಫೀಲ್ ಇಂಪ್ರೆಷನ್ಸ್ ಬೈ ಕೃತಿಕಾ ಅಂತ. ಸೊ ನೀವು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡ್ಬೋದು, ಇವರು ನಮ್ಮ ಹಾಸನ್ ಅವರೇ. ಸೊ ಹಾಸನ್ ಬರೀ ಹಾಸನ್ ಹಾಸನ್ ಕಡೆ ಮಾತ್ರ ಮಾಡ್ತಾರೆ ಅಂತಂದ್ರೆ ನೋ, ಆಲ್ ಓವರ್ ಕರ್ನಾಟಕ ಇವ್ರದ್ದು ಸರ್ವಿಸಸ್ ಇದೆ. ಸೊ ನೀವು ಏನಾದ್ರೂ ಈ ತರ ಇಂಪ್ರೆಷನ್ಸ್ ಮಾಡಿಸ್ಬೇಕು ಅಂತಂದ್ರೆ ಡೂ ಕಾಂಟ್ಯಾಕ್ಟ್ ಅಸ್. ಅಂಡ್ ಆಲ್ಸೋ ಹೋಮ್ ಸರ್ವಿಸಸ್ ಕೂಡ ಇದೆ, ನಮ್ಮನೆಗೆ ಬಂದು ಸರ್ವಿಸ್ ನ ಕೊಡ್ತಾರೆ ಖಂಡಿತವಾಗ್ಲು. ಅಂಡ್ ಆಲ್ಸೋ ನಿಮ್ಮೆಲ್ಲರ ತಲೆಯಲ್ಲೂ ಒಂದು ಓಡುತ್ತೆ, ಚಿಕ್ಕ ಮಕ್ಳಿಗೆ ಮಾಡಿಸ್ಬೋದಾ ಇನ್ಫೆಕ್ಷನ್ ಆಗುತ್ತೆ ಏನಾದ್ರು ಅಂತಂದ್ರೆ ಖಂಡಿತವಾಗ್ಲು ನೋ, ಬಿಗ್ ನೋ. ಎಲ್ಲಾ ವಯಸ್ಸವರು ಮಾಡಿಸ್ಬೋದು, ಫ್ರಮ್ 0 months ಟು ಟಿಲ್ ಏನೋ ಏಜ್ ಪೀಪಲ್ ತನಕನು ಮಾಡಿಸ್ಬೋದು. ಫಾರ್ ಎಕ್ಸಾಂಪಲ್, ಬರೀ ಮಕ್ಳಿಗೆ ಮಾಡಿಸ್ಬೇಕು ಅಂತೇನಲ್ಲ, ಈಗ ಕಪಲ್ಸ್ ಗೆ ಮಾಡಿಸ್ಬೋದು, ನ್ಯೂಲಿ ವೆಡ್ ಕಪಲ್ಸ್ ಮಾಡಿಸ್ಬೋದು, ಅಥವಾ ಈಗ ಏನಾದ್ರೂ ತಾತ ಅಜ್ಜಿ ಏನಾದ್ರು ಆನಿವರ್ಸರಿ ಮಾಡಿದ್ರೆ ಆತರ ಮಾಡ್ಬೋದು. ಅಂಡ್ ಆಲ್ಸೋ ಇವರು ಹಾಸ್ಪಿಟಲ್ಸ್ ಅವ್ರ ಜೊತೆನೂ ಕೂಡ ಟೈಅಪ್ ಆಗಿದ್ದಾರೆ. ಸೊ ನಾಟ್ ಅ ಪ್ರಾಬ್ಲಮ್, ನೀವು ಕೂಡ ಆರಾಮಾಗಿ ಮಾಡಿಸಿ ಎಲ್ಲಾ ತರ ಕಾನ್ಸೆಪ್ಟ್ಸ್. ಅಂಡ್ ಆಲ್ಸೋ ನಿಮ್ಗೆ ಯಾವ ತರ ಬೇಕೋ ಆ ರೀತಿನೆ ಕಸ್ಟಮೈಸ್ಡ್ ಮಾಡ್ಕೊಡ್ತಾರೆ. ಸೊ ನನಗೆ 1 leg 1 hand ಬೇಕಿತ್ತು, ಸೊ ರೈಟ್ ಹ್ಯಾಂಡ್ ರೈಟ್ ಲೆಗ್ ನ ಮಾಡಿಸಿದ್ದು. ಸೊ ನೀವು ನೋಡ್ಬೋದು ಎಷ್ಟು ಕ್ಯೂಟ್ ಕಾಣಿಸ್ತಿದೆ ಅಂತ. ಸೊ ಕ್ಯೂಟ್, ನಿಜ ಇದೊಂಥರ ಮೆಮೋರಬಲ್ ನಮ್ಮ ಪುಟಾಣಿಗೆ ನಾನು ಕೊಡ್ತಿರೋ ಗಿಫ್ಟ್. ಐ ಆಮ್ ಸೋ ಹ್ಯಾಪಿ. ಸೊ ಸಾಕಷ್ಟು ಜನಕ್ಕೆ ಅನಿಸುತ್ತೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಇದು ಸ್ಟಾರ್ಟಿಂಗ್ ಫ್ರಮ್ 8,000 ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಅನಿಸ್ಬೋದು 8,000 ಕೊಟ್ಟಿದ್ದೆಲ್ಲ ಮಾಡಿಸ್ಬೇಕು ಅಂತಂದ್ರು, ಖಂಡಿತವಾಗ್ಲು ನೋ, ಯಾಕಂದ್ರೆ ಇದು 1 time ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಒಂದ್ಸಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ಲೈಫ್ ಲಾಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ತುಂಬಾ ಮೈನ್ಯೂಟ್ ವರ್ಕ್ಸ್ ಇರುತ್ತೆ, ಲೈಕ್ ನೋಡೋದಕ್ಕೆ ತುಂಬಾ ಈಸಿ ಅನಿಸುತ್ತೆ, ಬಟ್ ಇದನ್ನೆಲ್ಲ ಫಿಲ್ಲಿಂಗ್ ಮಾಡಿ, ಅದನ್ನೆಲ್ಲ ನೀಟಾಗಿ ಮೌಲ್ಡ್ ಎಲ್ಲ ಮಾಡಿ, ಫಿನಿಶಿಂಗ್ ಮಾಡಿ, ದಿಸ್ ಮೆನಿ ವರ್ಕ್. ಸೊ ಎಲ್ಲಾದ್ರೂ ಅವ್ರದೇ ಆದಂತ ಒಂದು ವರ್ಕ್ ಅಲ್ಲಿ ಅವ್ರವ್ರದೇ ಆದಂತ ಏನೋ ಸ್ಟ್ರೆಸ್ ಅಥವಾ ಎನರ್ಜಿ ಇರುತ್ತೆ. ಸೊ ಆ ತರ, ಸೊ ಇದು 8,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವ ತರ ಬೇಕು ಆ ತರ ಕಸ್ಟಮೈಸ್ ಮಾಡಿಸ್ಕೋಬಹುದು, ಲೈಟಿಂಗ್ಸ್ ಎಲ್ಲ ಹಾಕ್ಸ್ಬೋದು, ಫೋಟೋ ಹಾಕ್ಸ್ಬೋದು ಬೇಬಿದು. ಸೊ ಪ್ರತಿಯೊಂದು ನಿಮ್ಗೆ ಹಿಂಗ್ ಬೇಕೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಐಡಿಯಾ ಕೊಡ್ತಾರೆ. ಅಂಡ್ ಆಲ್ಸೋ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಅಂಡ್ ಆಲ್ಸೋ ಡಿಸ್ಪ್ಲೇ ಮಾಡಿರ್ತೀನಿ ಅವ್ರ ನಂಬರ್ನ. ಸೊ ಫೀಲ್ ಇಂಪ್ರೆಷನ್ಸ್ ಬೈ ಕೃತಿಕಾ. ಅಂಡ್ ಆಲ್ಸೋ ಫಾಲೋ ಅ ಪೇಜ್ ಇನ್ ಇನ್ಸ್ಟಾಗ್ರಾಮ್, ಫೀಲ್ ಇಂಪ್ರೆಷನ್ಸ್ ಬೈ ಕೃತಿಕಾ 3D. ಸೊ ಯಸ್ ಗೈಸ್, ಅಷ್ಟೇ. ಇನ್ನೇ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತಿಳಿಸ್ಕೊಡ್ತೀನಿ. ಸೊ ಯಾ, ಡೂ ಫಾಲೋ ಅವರ್ ಪೇಜ್ ಅಂಡ್ ಲುಕ್ ಎಟ್ ದಿಸ್ ಕ್ಯೂಟ್ ಲಿಟಲ್ ಟೈನಿ ಸ್ಟಫ್ಸ್. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಈ ವ್ಲಾಗ್. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೈನಿಂಗ್ ಆಫ್ MG ವ್ಲಾಗ್ಸ್ ಅಂತಂದರೆ ಮಿಲನ ಗೌಡ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಟು ಯು ಆನ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಮೀ ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.